ಉಗ್ರರ ದಾಳಿ ಹತ್ತನೇ ಸುದ್ದಿ ಕೊನೆ ಸುದ್ದಿ ಇಬ್ಬರು ಸೇನಾಧಿಕಾರಿಗಳು ಒಬ್ಬ ಪೊಲೀಸ್ ಸಾವು ಕಳೆದ ಎರಡು ದಿನಗಳಿಂದ ಜಮ್ಮು ಮತ್ತು ಕಾಶ್ಮೀರದ ವಿವಿಧ ಸ್ಥಳಗಳಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಭಾರಿ ಗುಂಡಿನ ಚಕಮಕಿ ನಡೆದಿದೆ ರಜೌರಿಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದಾರೆ ನೆನೆ ಮಧ್ಯಾಹ್ನದಿಂದ ಅನಂತನಾಗ್ನ ಕೋಕರ್ನಾಗ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ದಾಳಿ ನಡೆಯುತ್ತಿತ್ತು ಅನಂತ್ನಾಗ್ನಲ್ಲಿ ನಡೆದ ದಾಳಿಯ ವೇಳೆ ಕರ್ನಲ್ ಮನ್ಪ್ರೀತ್ ಸಿಂಗ್ ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಘಟಕದ ಮೇಜರ್ ಆಶೀಶ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಇಲಾಖೆಯ ಡೆಪ್ಯೂಟಿ ಎಸ್ ಪಿ ಭಟ್ ಹುತಾತ್ಮರಾಗಿದ್ದಾರೆ ಸದ್ಯ ಲಷ್ಕರ್ ಏತ ಇವಾದ ಇಬ್ಬರು ಭಯೋತ್ಪಾದಕರು ಕೋಕನ್ನಾಗ ಪ್ರದೇಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಉಗ್ರರ ದಾಳಿ ಖಂಡಿಸಿ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಪ್ರತಿಭಟನೆ ನಡೆಸಲಾಗಿದೆ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಪಂದ್ಯವನ್ನು ಆಡಬಾರದು ಅಂತ ಕೂಡ ಪ್ರತಿಭಟನಾಕಾರರು ಆಗ್ರಹಿಸ್ತವ್ರೆ ಏಷ್ಯಾ ಕಪ್ ಅಲ್ಲಿ ಎರಡು ಮ್ಯಾಚ್ ಆಗ್ಬಿಡ್ತು ಒಂದು ಮ್ಯಾಚ್ ಮಳೆ ನಿಂತವ್ರೆ ಎರಡನೇ ಮ್ಯಾಚಲ್ಲಿ ಭಾರತ ಗೆಲ್ತು ಇನ್ನ ಉಗ್ರರ ದಾಳಿ ಹತ್ತನೇ ಸುದ್ದಿ ಕೊನೆ ಸುದ್ದಿ ಇಬ್ಬರು ಸೇನಾಧಿಕಾರಿಗಳು ಒಬ್ಬ ಪೊಲೀಸ್ ಸಾವು ಕಳೆದ ಎರಡು ದಿನಗಳಿಂದ ಜಮ್ಮು ಮತ್ತು ಕಾಶ್ಮೀರದ ವಿವಿಧ ಸ್ಥಳಗಳಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ ರಜೌರಿಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದಾರೆ ನೆನೆ ಮಧ್ಯಾಹ್ನದಿಂದ ಅನಂತ್ನಾಗ್ನ ಕೋಕರ್ನಾಗ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ದಾಳಿ ನಡೆಯುತ್ತಿತ್ತು ಅನಂತ್ನಾಗ್ನಲ್ಲಿ ನಡೆದ ದಾಳಿಯ ವೇಳೆ ಕರ್ನಲ್ ಮನ್ಪ್ರೀತ್ ಸಿಂಗ್ ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಘಟಕದ ಮೇಜರ್ ಆಶೀಶ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಇಲಾಖೆಯ ಡೆಪ್ಯೂಟಿ ಎಸ್ಪಿ ಹುಮಾಯೂನ್ ಭಟ್ ಹುತಾತ್ಮರಾಗಿದ್ದಾರೆ ಸದ್ಯ ಲಷ್ಕರ್ ಏತೋಯಾದ ಇಬ್ಬರು ಭಯೋತ್ಪಾದಕರು ಕೋಕನ್ನಾಗ ಪ್ರದೇಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಉಗ್ರರ ದಾಳಿ ಖಂಡಿಸಿ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಪ್ರತಿಭಟನೆ ನಡೆಸಲಾಗಿದೆ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಪಂದ್ಯವನ್ನು ಆಡಬಾರ್ದು ಅಂತ ಕೂಡ ಪ್ರತಿಭಟನಾಕಾರರು ಆಗ್ರಹಿಸ್ತವ್ರೆ ಏಷ್ಯಾ ಕಪಲ್ಲಿ ಆಲೆ ಎರಡು ಮ್ಯಾಚ್ ಆಗ್ಬಿಡ್ತು ಒಂದು ಮ್ಯಾಚ್ ಮಳೆ ನಿಂತವ್ರೆ ಎರಡನೇ ಮ್ಯಾಚಲ್ಲಿ ಭಾರತ ಗೆಲ್ತು